ಕೃಷ್ಣ ಶೆಟ್ಟಿಯವರೇ ಶಿವಕುಮಾರ್ ಅವರು ಒಂದು ಮಾತಾಡಿದ್ದಾರೆ ಈ ಲೆಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಾಗ ಸುಮಾರು ಕೋಟ್ಯಾಂತರ ಹಗರಣವನ್ನು ಬಯಲಿಗೆಳೆದಿದ್ದೆ ಅದನ್ನು ಮುಚ್ಚಾಕ್ಬಿಟ್ರು ಅಂತ ಇದರ ಬಗ್ಗೆ ತಾವೊಂದೆರಡು ಮಾತಾಡಿ ನಾನು ಅವರು ಏನು ಹೇಳ್ತಿದ್ದಾರೆ ತಲೆಕೆಟ್ಟು ಹೇಳ್ತಿದ್ದಾರೋ ಅಥವಾ ಮಾಹಿತಿ ಸರಿಯಾಗಿ ಗೊತ್ತಿಲ್ಲದೆ ಹೇಳ್ತಿದ್ದಾರೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಅವರು ಫೇಲ್ಯೂರ್ ಆಗಿರಬೇಕು ಸಪ್ತಗಿರಿ ಗೌಡರನ್ನ ಸೋಲಿಸಲಿಕ್ಕೆ ದುಡ್ಡು ತಗೊಂಡ್ರು ಅನ್ನೋದೊಂದು ಚರ್ಚೆಯನ್ನು ಕಾಣ್ತಾ ಇದೆ ಗಾಂಧಿನಗರ ಕ್ಷೇತ್ರಕ್ಕೆ ಇದ್ದಕ್ಕಿದ್ದ ಹಾಗೆ ಜನಪ್ರಿಯ ಆಗಲಿಲ್ಲ ಮಾಲು ಕೃಷ್ಣ ಶೆಟ್ಟಿ ಅವರು ಇವರು ಗಾಂಧಿನಗರ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅಂದ್ರೆ ಮಾಲೂರುನು ಅಭಿವೃದ್ಧಿ ಮಾಡಿದ್ದಾರೆ ಇವರ ಬಗ್ಗೆ ಎರಡು ಮಾತಾಡೋಣ ಅವರೇ ಮಾತಾಡ್ತಾರೆ ಬನ್ನಿ ನಮಸ್ಕಾರ ಗಾಂಧಿನಗರ ಕ್ಷೇತ್ರ ಬೆಂಗಳೂರಿನ ಕೇಂದ್ರ ಭಾಗ ಇಲ್ಲಿ ನಾನು ಕಳೆದ 4 ವರ್ಷಗಳ 3.5 ವರ್ಷಗಳ ಹಿಂದೆ ಇಡೀ ದೇಶದಲ್ಲಿ ದುರಂತ ಏನು ನಡೆಯಿತು ಕೊರೋನಾ ದುರಂತ ಇದ್ದಕ್ಕಿದ್ದ ಹಾಗೆ ಲಾಕ್ ಡೌನ್ ಆಯಿತು ಇಡೀ ದೇಶ ಆಯಿತು ಆಗ ಯಾವುದೇ ಪರಿಸ್ಥಿತಿಯಲ್ಲಿ ಎಂತವರಿಗೂ ಕೂಡ ದುಡಿಮೆ ಅನ್ನೋದಕ್ಕೆ ದೊಡ್ಡ ಕಡಿವಾಣ ಆಯಿತು ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಬಡವರು ಏನಿದ್ದಾರೆ ಅವರಿಗೆ ಆರ್ಥಿಕವಾಗಿ ನೊಂದಂತವರು ಏನಿದ್ದಾರೆ ಅವರಿಗೆ ಅಂತ ಸಂದರ್ಭದಲ್ಲಿ ಯಾವ ಕೆಲಸ ಇಲ್ಲವೋ ಅವರಿಗೆ ಆವತ್ತಿನ ಕೂಲಿ ಇಲ್ಲ ಆ ಟೈಮ್ ಸಂದರ್ಭದಲ್ಲಿ ಅವರ ಹೊಟ್ಟೆ ತುಂಬಿಸಿಕೊಳ್ಳಕ್ಕೆ ಬಹಳ ಕಷ್ಟ ಪಡ್ತಿದ್ರು ಬಡವರಿಗೆ ಅವರ ಸಂಪಾದನೆ ಹೊಟ್ಟೆ ಬಟ್ಟೆ ಎರಡೇ ಅದಕ್ಕೂ ಕೂಡ ಬಹಳ ತೊಂದರೆ ಆಗ್ತಿದ್ದ ಪರಿಸ್ಥಿತಿಯಲ್ಲಿ ನಾನು ಈ ಒಂದು ಈ ಸಂದರ್ಭದಲ್ಲಿ ಈ ಜನತೆಗೆ ಸೇವೆ ಮಾಡಿದ್ರೆ ಖಂಡಿತ ಒಳ್ಳೆ ಭಗವಂತ ಮೆಚ್ಚುವ ರೀತಿಯ ಕೆಲಸ ಅಂತ ಹೇಳಿ ನಿರ್ಣಯ ಮಾಡಿ ನಾನು ನನ್ನ ಮಾಲೂರು ಕ್ಷೇತ್ರ ನನ್ನ ಮನೆ ಇರೋದು ಮಲ್ಲೇಶ್ವರದಲ್ಲಿ ಮಾಲೂರು ಕ್ಷೇತ್ರಕ್ಕೆ 45 ಕಿಲೋಮೀಟರ್ ಆಗುತ್ತೆ ಎಲ್ಲೋ ಒಂದು ಕಡೆ ಈ ಸೇವೆ ಸಲ್ಲಿಸಬಹುದಲ್ಲ ಅಂತ ಹೇಳಿ ಗಾಂಧಿನಗರ ಭಾಗ ಬಹಳ ಬಡತನ ಇದೆ ಅಂತ ಹೇಳಿ ನನ್ನ ಆತ್ಮೀಯರಾದಂಥ ಪ್ರಕಾಶ್ ಅಣ್ಣ ಅವರು ಈ ಭಾಗದಲ್ಲಿ ಶಾಸಕರಾಗಿದ್ದವರು ಸಲಹೆ ಕೊಟ್ಟರು ಸೇವೆ ಎಲ್ಲಾದರೂ ಏನು ಅಂತ ಹೇಳಿ ನಾನು ಇಲ್ಲೇ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಪ್ರತಿನಿತ್ಯ 40,000 ಆಹಾರದ ಪೊಟ್ಟಣಗಳನ್ನ ರೆಡಿ ಮಾಡಿ ಬಡತನ ಜನತೆಗೆ ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತಿದ್ದೆ ವಿಶೇಷವಾಗಿ ಸ್ಲಮ್ಸ್ ಏನಿದೆ ಗಾಂಧಿನಗರ ವಾರ್ಡಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ಎಲ್ಲಿ ಬಡತನ ಜಾಸ್ತಿ ಇದೆ ಅಲ್ಲಿ ಆ ಭಾಗದಲ್ಲಿ ಹಂಚುವಂಥ ಕೆಲಸ ಪ್ರತಿನಿತ್ಯ ಮಾಡ್ತಿದ್ದೆ 3.5 ತಿಂಗಳು ಅಲ್ಲಿ ಸತತವಾಗಿ ಆಹಾರದ ಪೊಟ್ಟಣಗಳು ಕೊಟ್ಕೊಂಡು ಬಂದೆ ಅದ ನಂತರ ಸಣ್ಣ ಸಣ್ಣ ಸೇವೆಗಳನ್ನ ನಾನಾ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದನ್ನ ಆ ಸೇವೆಗಳನ್ನ ಕಂಟಿನ್ಯೂ ಮಾಡಿದೆ ಕಾರಣ ಇಷ್ಟೇ ನಾನು ಆ ಕೋವಿಡ್ ಸಂದರ್ಭದಲ್ಲಿ ಆ ಭಾಗದಲ್ಲಿ ಈ ಭಾಗದಲ್ಲಿ ಗಾಂಧಿನಗರ ಭಾಗದಲ್ಲಿ ಓಡಾಡ್ತಿದ್ದಾಗ ನನಗೆ ಅನ್ನಿಸ್ತು ಮಾಲೂರಿಗಿಂತ ಬಡತನ ಏನೋ ಇದ್ದರೆ ಇಲ್ಲಿ ಗಾಂಧಿನಗರದಲ್ಲಿದೆ ಕೊಳಚೆ ಪ್ರದೇಶಗಳಲ್ಲಿ ಜನ ಬಹಳ ನೊಂದು ಜೀವನ ಮಾಡ್ತಿದ್ದಾರೆ ಅವ್ರಿಗೆ ಹೋಗ್ಬಿಟ್ಟಿದೆ ಆದರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಲ್ಲಿ ನೆಲೆಸಿದ್ದಾರೆ ಅಂಥವ್ರಿಗೆ ಅಭಿವೃದ್ಧಿ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದ್ರೆ ನಿಜವಾಗಲೂ ಒಳ್ಳೆಯದಾಗುತ್ತೆ ಅನ್ನೋ ಸದುದ್ದೇಶದಿಂದ ನಾನು ಗಾಂಧಿನಗರ ಕ್ಷೇತ್ರನ ಆಯ್ಕೆ ಮಾಡಿಕೊಂಡೆ ಎಷ್ಟೇ ನಮ್ಮ ಹತ್ರ ದುಡ್ಡಿದ್ರು ಕೂಡ ಸರ್ಕಾರದಿಂದ ಸವಲತ್ತುಗಳು ಕೊಡೋಷ್ಟು ನಾವು ಸಾಧ್ಯನೇ ಇಲ್ಲ ಅದರಿಂದ ಅಧಿಕಾರ ಇದ್ರೆ ಮಾತ್ರ ಅದು ಸಾಧ್ಯ ಅದಕ್ಕೆ ಇಲ್ಲಿ ಅಧಿಕಾರ ಪಡ್ಕೋಬೇಕು ಅನ್ನೋ ಒಂದು ಯೋಚನೆ ಮಾಡಿ ಈ ಭಾಗದಲ್ಲಿ ನಾನು ರಾಜಕಾರಣ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ನಾನು ನಿರಂತರವಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾನೆ ಇದ್ದೀನಿ ನಾನು ನಿಲ್ಲಿಸಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಗಾಂಧಿನಗರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದೀನಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಆಕಾಂಕ್ಷಿ ಆಗಿದ್ದೀನಿ ನನಗೆ ಆಶೀರ್ವಾದ ಮಾಡಿ ಹಿರಿಯರು ಕೊಟ್ಟರೆ ಖಂಡಿತ ಇಲ್ಲಿ ಗೆಲ್ಲು ಸಾಧ್ಯ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ಖುದ್ದಾಗಿ ಮಾಲೂರು ಕೃಷ್ಣ ಶೆಟ್ಟಿಯವರೇ ಎರಡು ಮಾತಾಡಿದ್ದಾರೆ ಮಾಲೂರು ಬಿಟ್ಟು ಯಾಕೆ ಗಾಂಧಿನಗರ ಕ್ಷೇತ್ರಕ್ಕೆ ಬಂದೆ ಅಂತ ಗಾಂಧಿನಗರ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದರೆ ಮಾಲೂರು ಕೃಷ್ಣ ಶೆಟ್ಟಿಯವರು ಏನೇನು ಮಾಡೋಕ್ಕಾಗತ್ತೆ ಅಂತ ಅವರೇ ಹೇಳ್ತಾರೆ ಬನ್ನಿ ಸಹಜವಾಗಿ ಇಲ್ಲಿರುವಂಥ ಬಡತನ ನಿವಾರಣೆ ಮಾಡುವಂಥ ಒಂದು ಕ್ರಮಗಳೇನಿದೆ ಆ ಕೆಲಸ ಮಾಡುವಂಥ ಕರ್ತವ್ಯ ಮಾಡ್ತೀನಿ ಮತ್ತು ಬಡತನ ಒಂದೇ ಅಲ್ಲ ಈ ಅಭಿವೃದ್ಧಿ ಏನು ಶೂನ್ಯ ಏನು ಸುಭಾಷ್ ನಗರ ಬಿನ್ನಿಪೇಟೆ ಮತ್ತು ಕಾಟನ್ಪೇಟೆ ಎಲ್ಲ ಭಾಗಗಳಲ್ಲೂ ಮೂಲಭೂತ ಸೌಲಭ್ಯಗಳೇ ಎದ್ದು ಕಾಣ್ತಾ ಇದೆ ಕೊರತೆಯಿಂದ ಎದ್ದು ಕಾಣ್ತಾ ಇದೆ ಅದನ್ನು ಅಭಿವೃದ್ಧಿಗೊಳಿಸುವಂಥ ಕೆಲಸ ಮಾಡ್ತೀನಿ ಯಾವ ರೀತಿ ಗಾಂಧಿನಗರ ಕ್ಷೇತ್ರದ ಪಕ್ಕದಲ್ಲಿ ಮಲ್ಲೇಶ್ವರ ಇದೆ ಅದೇ ರೀತಿ ವಿಜಯನಗರ ಇದೆ ಆ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಆ ರೀತಿಯ ಅಭಿವೃದ್ಧಿ ಈ ಕ್ಷೇತ್ರದಲ್ಲೂ ಮಾಡುವಂಥ ಒಂದು ಕರ್ತವ್ಯ ಖಂಡಿತ ಮಾಡಿ ಮಾಲೂರು ಕೃಷ್ಣ ಶೆಟ್ಟಿ ಅವರು
ತಮ್ಮದೇ ಆದ ಪಕ್ಷದವರಾದ ಶಿವಕುಮಾರ್ ಅವರು ಒಂದು ಹೇಳಿಕೆ ಹೇಳಿದ್ದಾರೆ ಅದರ ಬಗ್ಗೆ ಒಂದು ಮಾತಾಡಿ ಶಿವಕುಮಾರ್ ರಾಷ್ಟ್ರೀಯ ಸ್ವಯಂ ಸೇವಕದ ಸದಸ್ಯರು ಮತ್ತೆ ನಿರಂತರವಾಗಿ ಕಳೆದ 25 ವರ್ಷಗಳಿಂದ ಪ್ರಯತ್ನ ಪಡುತ್ತಿದ್ದಾರೆ ಈ ಭಾಗದಲ್ಲಿ ಶಾಸಕರಾಗಬೇಕು ಅಂತ ಅವರು ಪಾಪ ಆ ಆಸೆ ಏನಿತ್ತು ಅದು ಹತಾಶರಾಗಿ ಅವರಿಗೆ ಎಲ್ಲಿ ಅವರಿಗೆ ಸೀಟ್ ತಪ್ಪುತ್ತೋ ಅಥವಾ ಆ ಒಂದು ಸ್ಥಾನಮಾನ ಪಡೆಕೊಳ್ಳಕ್ಕೆ ಇವರಿಂದ ಇಲ್ಲಿ ಅಡ್ಡ ಬರುತ್ತೋ ಅನ್ನೋ ಒಂದು ಚಿಂತನೆಯಿಂದ ಡೆಸ್ಪರೇಟ್ ಆಗಿ ಕೆಲವು ಮಾತುಗಳು ಆಡಿದ್ದಾರೆ ಇರ್ಲಿ ಅದನ್ನ ನಾನು ಅವರಿಗೆ ಅವರು ಸಿಕ್ಕಿದಾಗ ಅವರು ಏನು ಮಾತಾಡಿದ್ದಾರೆ ಅದನ್ನ ಕ್ಲಾರಿಫೈ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಕೃಷ್ಣ ಶೆಟ್ಟಿ ಅವರೇ ಶಿವಕುಮಾರ್ ಅವರು ಒಂದು ಮಾತಾಡಿದ್ದಾರೆ ಈ ಲಕ್ಕಸ್ಥಾಯಿ ಸಮಿತಿ ಅಧ್ಯಕ್ಷರಾದಾಗ ಸುಮಾರು ಕೋಟ್ಯಾಂತರ ಹಗರಣವನ್ನು ಬಯಲಿಗೆಳೆದಿದ್ದೆ ಅದನ್ನ ಮುಚ್ಚಾಕ್ಬಿಟ್ರು ಅಂತ ಇದರ ಬಗ್ಗೆ ತಾ ಒಂದೆರಡು ಮಾತಾಡಿ ನಾನು ಅವರು ಏನು ಹೇಳ್ತಿದ್ದಾರೆ ತಲಕೆಟ್ಟು ಹೇಳ್ತಿದ್ದಾರೋ ಅಥವಾ ಮಾಹಿತಿ ಸರಿಯಾಗಿ ಗೊತ್ತಿಲ್ಲದೆ ಹೇಳ್ತಿದ್ದಾರೋ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ನನಗೆ ಅವತ್ತು ಬಂದಿಲ್ಲ ನನ್ನ ಜೀವಮಾನದಲ್ಲಿ ಒಂದು ಸಣ್ಣ ನೀವು ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಹಳೆಯ ಕ್ಷೇತ್ರ ಏನಿದೆ ಅಲ್ಲಿ ಯಾವ ರೀತಿ ನಾನು ರಾಜಕಾರಣ ಮಾಡಿದ್ದೀನಿ ಯಾವ ರೀತಿ ಸೇವೆ ಸಲ್ಲಿಸಿದ್ದೀನಿ ಒಂದೇ ಒಂದು ಬಿಡಿಗಾಸು ಕೂಡ ನಾನು ಏನು ಸರ್ಕಾರಿ ಹಣ ಆಗಲಿ ಅಥವಾ ಬಡವರ ಹಣ ಆಗಲಿ ಮುಟ್ಟದವನಲ್ಲ ನನಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ನನಗೆ ಒಳ್ಳೆ ವ್ಯಾಪಾರ ವ್ಯವಹಾರ ಇದೆ ಅದರಿಂದ ನಾನು ದುಡಿದು ನಾನು ಜೀವನ ಮಾಡ್ತಿದ್ದೀನಿ ಮತ್ತೆ ಸೇವೆ ಮಾಡ್ತಿದ್ದೀನಿ ವಿನಃ ನಾನು ಯಾರದೇ ಬೇರೆಯವರ ಹಣಕ್ಕೆ ಕೈ ಒಡ್ಡಿದವನಲ್ಲ ಅಥವಾ ಬೇರೆ ಸಂಪಾದನೆಯಲ್ಲಿ ನಾನು ಪಡ್ಕೊಂಡವನಲ್ಲ ನನ್ನ ದುಡ್ಡಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ ಅವರಿಗೆ ಮಾಹಿತಿ ಕೊರತೆ ಇರಬಹುದು ಅಥವಾ ಹತಾಶರಾಗಿ ಮಾತಾಡ್ತಾ ಇರಬಹುದು ಏನೋ ಒಂದು ರೀತಿಯಲ್ಲಿ ಆಪಾದನೆ ಮಾಡಿದ್ರೆ ಜನಗಳು ಅವರ ಪರವಾಗಿ ಆಗ್ತಾರೋ ಅಥವಾ ಸರ್ಕಾರ ನಮ್ಮ ಪಕ್ಷ ಅವರಿಗೆ ಪಕ್ಷ ಸೀಟ್ ಕೊಡಬಹುದು ಅನ್ನೋ ದೃಷ್ಟಿಯಿಂದ ಅವರು ಹತಾಶರಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಮಾಲು ಕೃಷ್ಣ ಶೆಟ್ಟಿ ಅವರೇ ನಾನು ಕೇಳಿದ್ದು ಶಿವಕುಮಾರ್ ಅವರು ನಗರಪಾಲಿಕೆ ಸದಸ್ಯರಾಗಿ ಲೆಕ್ಕಪತ್ರ ಸ್ಥಾಯಿ ಅಧ್ಯಕ್ಷರಾದಾಗ ಕೆಲವು 100 ಕೋಟ್ಯಾಂತರ ರೂಪಾಯಿ ಹಗರಣನ ಬಯಲಿಗೆಳೆದಿದ್ದೆ ಅದನ್ನ ಸಂಬಂಧಪಟ್ಟವರು ಮುಚ್ಚಾಕಿದ್ರು ಅಂತ ತಾವು ಶಾಸಕರಾಗಿ ಬಂದ್ರೆ ಇದರ ಬಗ್ಗೆ ಏನಾದರೂ ಕ್ರಮ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲದಿರುವಂತ ಮಾಹಿತಿ ಅವರು ಆ ಸಂದರ್ಭದಲ್ಲಿ ಲೆಕ್ಕಪತ್ರ ವಿಭಾಗದಲ್ಲಿ ಅವರು ಏನು ಜವಾಬ್ದಾರಿ ಇತ್ತು ಆ ಸಂದರ್ಭದಲ್ಲಿ ಅವರು ಫೇಲ್ಯೂರ್ ಆಗಿರಬೇಕು ಅವರು ಅವತ್ತೇ ಮಾಡಬಹುದಾಗಿತ್ತು ಅದನ್ನ ಕ್ರಮ ತಗೋಬಹುದಾಗಿತ್ತು ಮೇಲಿನ ಅಧಿಕಾರಿಗಳಿಗೆ ಮುಚ್ಚುವಂತ ಕೆಲಸಕ್ಕೆ ಅವರು ಅವಕಾಶ ಕೊಡಲೇಬಾರದಾಗಿತ್ತು ಅದನ್ನ ಕ್ರಮ ತಗೊಂಡಿದ್ರೆ ಅದು ಬಯಲಿಗೆ ಎಳೆದು ದೊಡ್ಡ ಹೀರೋ ಆಗ್ತಿದ್ರೆ ಅನ್ನೋದು ಗೊತ್ತಿಲ್ಲ ಅದನ್ನ ಯಾಕೆ ಅವರು ಮುಚ್ಚಿಟ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಅವ್ರಿಗೆ ಸಹಕಾರ ಯಾಕೆ ಕೊಟ್ಟರು ಅನ್ನೋದೇ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಇನ್ನೊಂದು ವಿಷಯ ಮಾಲೂ ಕೃಷ್ಣ ಶೆಟ್ಟಿ ಅವರೇ ಈ ಲೆಕ್ಕಪತ್ರ ಸ್ಥಾಯಿ ಅಧ್ಯಕ್ಷರಾದಾಗ ಅವರ ಮನೆಗೆ ಕೆಲವು ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ರು ಅಂತ ಮಾಹಿತಿ ಇದೆ ಇದರ ಬಗ್ಗೆ ಏನಾದರೂ ತಮಗೆ ಗೊತ್ತಿದೆಯಾ ನನಗೆ ಅದರ ಮಾಹಿತಿ ಖಂಡಿತ ಇಲ್ಲ ಆದರೆ ಸಾರ್ವಜನಿಕರು ಮಾತಾಡುವಂಥ ಸುದ್ದಿಗಳಲ್ಲಿ ಇದು ಒಂದು ಹೈಲೈಟ್ ಒಂದು ಕಡೆ ಜೆ ಡಿ ಎಸ್ ಅಭ್ಯರ್ಥಿಗೆ ಸಹಕಾರ ಪಡ್ಕೊಳ್ಳಿಕ್ಕೆ ಕೊಡಲಿಕ್ಕೆ ಸಪ್ತಗಿರಿ ಗೌಡರನ್ನು ಸೋಲಿಸ್ಲಿಕ್ಕೆ ದುಡ್ಡು ತಗೊಂಡ್ರು ಅನ್ನೋದೊಂದು ಚರ್ಚೆಯನ್ನು ಕಾಣ್ತಾ ಇದೆ ಅಥವಾ ಈ ಸ್ಥಾಯಿ ಸಮಿತಿಯಲ್ಲಿ ಅವರು ಕೂಡ ಪಾಲ್ದಾರರಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತಲೂ ಸಾರ್ವಜನಿಕರ ಚರ್ಚೆಯಲ್ಲಿ ಕೇಳಿದಂಥ ಎಲ್ಲರೂ ಕೇಳಿದ ಹಾಗೆ ನನಗೆ ಗೊತ್ತಿದೆ ವಿನಃ ಅದು ಅಥೆಂಟಿಕ್ ಆಗಂತೂ ನನಗಂತ ಖಂಡಿತ ಗೊತ್ತಿಲ್ಲ ಮಾಲು ಕೃಷ್ಣ ಶೆಟ್ಟಿ ಅವರೇ ಈ ನಗರಪಾಲಿಕೆ ಸದಸ್ಯರಾದ ಮೇಲೆ ಶಿವಕುಮಾರ್ ಅವರು ಇಲ್ಲಿಗಲ್ ಆಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಬಿಬಿಎಂಪಿ ಅವರು ಡೆಮೊಲಿಷನ್ ಮಾಡೋಕ್ಕೆ ಹೊಡೆದಾಕ ನೋಟಿಸ್ ಕೊಟ್ಟರು ಇದರ ಬಗ್ಗೆ ಏನಾದರೂ ಮಾತಾಡ್ತೀರಾ ಅದು ಕೂಡ ಸಾರ್ವಜನಿಕರು ಮತ್ತು ಕಾರ್ಯಕರ್ತರು ನಮ್ಮ ಪಕ್ಷದ ಸಾಕಷ್ಟು ಜನ ಮಾತಾಡ್ತಾರೆ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ ಅಷ್ಟೆ ಇವತ್ತು ಲೀಲಾ ಶಿವಕುಮಾರ್ ಜೊತೆಗೆ ಯಾರು ಹಳೆಯ ಕಾರ್ಯಕರ್ತರು ಇಲ್ಲ ಅಂತ ಒಂದು ಗುಮಾನಿ ಇದೆ ಇದರ ಬಗ್ಗೆ ತಾವೇನಾದರೂ ಮಾತಾಡ್ತೀರಾ ಸಾಕಷ್ಟು ಜನ ವಿರೋಧ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಹೇಳಿದಾಗ ನನಗೆ ಅದು ಕೇಳಿದ್ದೇನೆ ವಿನಃ ಕೊನೆಯದಾಗಿ ಗಾಂಧಿನಗರ ಕ್ಷೇತ್ರದ ಜನಾಂಗಕ್ಕೆ ಮತ್ತು ಸಾರ್ವಜನಿಕರಿಗೆ ತಾವು ಏನಾದರೂ ಹೇಳೋದು ಇದೆಯಾ ಗಾಂಧಿನಗರ ಕ್ಷೇತ್ರದ ಮಹಾಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ ನನಗೆ ಅವಕಾಶ ಕೊಡಿ 25 ವರ್ಷ ಏನು ಸೇವೆ ಮಾಡದೇ ಇರುವಂಥ ಅಭಿವೃದ್ಧಿ ಮಾಡದೇ ಇರುವಂಥ ವ್ಯಕ್ತಿಗೆ ನೀವು ಆಯ್ಕೆ ಮಾಡಿದ್ರೆ ದೊಡ್ಡತನ ತೋರಿಸಿದ್ದೀರಿ ನನಗೆ ನಿಜವಾದಂಥ ನಿಮ್ಮ ಸೇವೆ ಮಾಡುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ ವಿಶೇಷವಾಗಿ ಬಡವರ ಸೇವೆ ಅಭಿವೃದ್ಧಿಯೇ ನನ್ನ ಮೂಲ ಉದ್ದೇಶ ಈ ಒಂದು ಸೇವೆಗೆ ಅವಕಾಶ ಮಾಡಿಕೊಡಿ ಅಂಥೇಳಿ ನಾನು ಎಲ್ಲ ಗಾಂಧಿನಗರ ಮತದಾರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನೋಡಿ ಇಷ್ಟು ನಮ್ಮ ಮಾಧುರ್ ಕೃಷ್ಣ ಶೆಟ್ಟಿ ಅವರ ಎರಡು ಮಾತುಗಳು ಆದರೆ ಇವತ್ತು ಮನೆ ಮನೆ ಮಾತಾಗಿದ್ದಾರೆ ಗಾಂಧಿನಗರ ಕ್ಷೇತ್ರಕ್ಕೆ ಎಲ್ಲಿ ಹೋದ್ರೂ ಕೃಷ್ಣ ಶೆಟ್ಟಿ ಅವರೇ ಬರಬೇಕು ಎಂಥ ಲಡ್ಡು ಕೊಟ್ಟರು ರವೆ ಉಂಡೆ ಕೊಟ್ಟರು
ಅನ್ನದಾನ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ದಾನ ಧರ್ಮ ಮಾಡ್ತಾ ಇದ್ದಾರೆ. ಇಂತವರು ಯಾಕೆ ಶಾಸಕರಾಗಬಾರದು? ಸುಮ್ಮನೆ ಕಾಟಾಚಾರಕ್ಕೆ ಶಾಸಕರಾದರೆ ಪ್ರಯೋಜನ ಇಲ್ಲ. ಗಾಂಧಿನಗರ ಕ್ಷೇತ್ರದ ಬಗ್ಗೆ ತುಂಬಾ ಅವರಿಗೆ ಕಾಳಜಿ ಇದೆ. ಮೊದಲನೇದಾಗಿ ಸ್ಲಮ್ ಬಗ್ಗೆ, ಈ ಸ್ಲಮ್ಮಲ್ಲಿ ಇರುವಂತ ಜನಾಂಗಕ್ಕೆ ಅಂದ್ರೆ ವಾಸ ಮಾಡುತ್ತಿರೋ ನಿವಾಸಿಗಳಿಗೆ ಇವರು ಒಂದು ನಂದಾದೀಪ ಆಗಬಹುದು ಅನ್ಸುತ್ತೆ ನಮಗೆ. ಮಾಲು ಕೃಷ್ಣ ಶೆಟ್ಟಿ ಅವರಿಗೆ ಒಂದು ಚಾನ್ಸ್ ಕೊಡೋಣ, ಕೊಡಿ ಅಂತ ನಮ್ಮ ಸುದ್ದಿಗಾರ ಸತ್ಯದ ಕೂಗು ಪರವಾಗಿ ಕೇಳ್ಕೊತಿದ್ದೀವಿ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.